ನಮಸ್ತೆ ಸ್ನೇಹಿತರೆ, ಸದ್ಯದಲ್ಲೇ ನಿಮ್ಮ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳು ಡಿಆಕ್ಟಿವೇಟ್ ಆಗೋ ಚಾನ್ಸಸ್ ಇದೆ. ಭಯಪಡೋಂಥ ಅವಶ್ಯಕತೆ ಏನಿಲ್ಲ. ಮಾರ್ಚ್ 16 ನಿಮ್ಮ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳು ಇನ್ನೂ ಸೆಕ್ಯೂರ್ ಆಗಿರುತ್ತವೆ. RBI ಅದಕ್ಕೋಸ್ಕರ ಹೊಸ ರೂಲ್ಸ್ಗಳನ್ನ ತಂದಿದೆ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಹಿಟ್ ಮಾಡಿ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಮುಂದುವರ್ಸೋಣ. ನೀವು ನೋಡ್ತಾ ಇದ್ದೀರಿ ಸಂಸ್ಕೃತಿ ಆ್ಯಂಡ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂತೋಷ್ ಪ್ರಕಾಶ್. ಬ್ಯಾಂಕ್ ವ್ಯವಹಾರಗಳು ವಂಚನೆ ಆಗಿರ್ಬೋದು, ಕಾರ್ಡ್ಗಳ ದುರುಪಯೋಗ ಆಗಿರ್ಬೋದು, ಈ ಥರ ತೊಂದರೆಗಳು ಗ್ರಾಹಕರಿಗೆ ಆಗದಾಗೆ ತಡೆಯೋದಕ್ಕೋಸ್ಕರ RBI ಹೊಸ ಕ್ರಮಗಳನ್ನ ಹೊರತರೋದಕ್ಕೆ ತಯಾರಿ ನಡೆಸ್ತಿದೆ. ಅದೇನಪ್ಪ ಅಂದರೆ, ಮಾರ್ಚ್ 16 ನಂತರ ಬ್ಯಾಂಕ್ಗಳು ನೀಡೋ ಎಲ್ಲ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳಿಗೆ ATM ಮತ್ತು ಪಾಯಿಂಟ್ ಆಫ್ ಸೇಲ್ ಅಂದರೆ POS ಟರ್ಮಿನಲ್ಗಳಲ್ಲಿ ಬರೀ ಇನ್ಸೈಡ್ ದಿ ಕಂಟ್ರಿ ಮಾತ್ರ ಬಳಸ್ಬೋದು. ಅಂದರೆ ದೇಶದ ಒಳಗಡೆ ಬಾರ್ಡರ್ ಒಳಗಡೆ ಬಳಸೋದಕ್ಕೆ ಮಾತ್ರ ಫ್ಯೂಚರ್ಸ್ನ ಆಕ್ಟಿವೇಟ್ ಮಾಡಿಕೊಡ್ಲಾಗಿರುತ್ತೆ. ಆನ್ಲೈನ್ ಟ್ರಾನ್ಸಾಕ್ಷನ್ಗಳಿಗೆ ಬಳಸೋಕ್ಕೆ ಇಷ್ಟಪಡೋರು ಕಾರ್ಡ್ ಜೊತೆ ಬ್ಯಾಂಕನ್ನು ಸಂಪರ್ಕಿಸಿ ಆಕ್ಟಿವೇಟ್ ಮಾಡಿಸ್ಬೇಕಾಗತ್ತೆ. RBI ಅನೌನ್ಸ್ ಮಾಡಿರೋ ಹೊಸ ಕ್ರಮಗಳು ಏನಪ್ಪ ಅಂದರೆ, ಮೊದಲನೇದು ಆಗಲೇ ಹೇಳ್ದಾಗೆ ಹೊಸ ಕಾರ್ಡ್ಸ್ನ ಬರೀ ದೇಶೀಯ ವ್ಯವಹಾರಗಳಿಗೆ ಮಾತ್ರ ಬಳಸುವಂತೆ. ನೀವು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಬೇಕು ಅಂದರೆ ಬ್ಯಾಂಕ್ನ ಸಂಪರ್ಕಿಸಿ ಆಕ್ಟಿವೇಟ್ ಮಾಡಿಸ್ಬೇಕಾಗುತ್ತೆ. ಎರಡನೇದು, ಕಾರ್ಡ್ದಾರರು ಆನ್ಲೈನ್ ಟ್ರಾನ್ಸಾಕ್ಷನ್, ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಮತ್ತು ಕಾಂಟ್ಯಾಕ್ಟ್ಲೆಸ್ ಟ್ರಾನ್ಸಾಕ್ಷನಿಗೆ ಯಾವುದೇ ಸೌಲಭ್ಯ ಆಕ್ಟಿವೇಟ್ ಮಾಡಿಸ್ಬೇಕು ಅಂದರೆ ತಮ್ಮ ಬ್ಯಾಂಕನ್ನು ಕಾಂಟ್ಯಾಕ್ಟ್ ಮಾಡಿ ಮೊದಲಿನ ಹಾಗೆ ಕಾರ್ಡ್ ಕೊಡೋವಾಗಲೇ ಈ ಫ್ಯೂಚರ್ ಆಕ್ಟಿವೇಟ್ ಆಗಿರೋದಿಲ್ಲ, ಅದರಿಂದ ನೀವು ಕಾಂಟ್ಯಾಕ್ಟ್ ಮಾಡಿ ಆಕ್ಟಿವೇಟ್ ಮಾಡಿಸ್ಬೇಕಾಗುತ್ತೆ. ಮೂರನೇದು, ಪ್ರಸ್ತುತ ಇರೋ ಕಾರ್ಡ್ಗಳನ್ನ ಡಿಆಕ್ಟಿವೇಟ್ ಮಾಡೋಕ್ಕೆ ಮತ್ತು ಅಪಾಯ ಇರೋದನ್ನು ಐಡೆಂಟಿಫೈ ಮಾಡಿ ರೀಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಕಾರ್ಡ್ಗಳನ್ನ ಬ್ಯಾಂಕಿಗೆ ಅಧಿಕಾರನ ಕೊಡಲಾಗಿರುತ್ತೆ. ನಾಲ್ಕನೇದು, ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಬೇಕಾದರೆ ಅವರು ಬ್ಯಾಂಕ್ನ ಮೀಟ್ ಮಾಡಿ ಆ ಫ್ಯೂಚರ್ನ ಆಕ್ಟಿವೇಟ್ ಮಾಡಿಸ್ಬೇಕಾಗುತ್ತೆ. ಮುಂಚೆ ಇದ್ದಂಗೆ ಕಾರ್ಡ್ ಕೊಡೋವಾಗಲೇ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಫ್ಯೂಚರ್ನ ಆಕ್ಟಿವೇಟ್ ಮಾಡಿ ಕೊಟ್ಟಿರಲ್ಲ, ನೀವೇ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯೂಸ್ ಇದ್ದರೆ ಆಕ್ಟಿವೇಟ್ ಮಾಡಿಸ್ಬೇಕಾಗುತ್ತೆ. ಐದನೇದು, ಯಾವ ವ್ಯಕ್ತಿ ಆನ್ಲೈನ್ ಟ್ರಾನ್ಸಾಕ್ಷನ್, ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್, ಕಾಂಟ್ಯಾಕ್ಟ್ಲೆಸ್ ಟ್ರಾನ್ಸಾಕ್ಷನ್ ಈ ಫ್ಯೂಚರ್ನ ಬಳಸೋದಿಲ್ವೋ ಅಂದರೆ ಉಪಯೋಗಿಸಲ್ವೋ, ಆ ಆಯ್ಕೆಗಳನ್ನ ಡಿಆಕ್ಟಿವೇಟ್ ಮಾಡೋ ಚಾನ್ಸ್ ಅಧಿಕಾರ ಬ್ಯಾಂಕಿಗೆ ಇರುತ್ತೆ. ಯಾಕೆಂದರೆ ನೀವು ದೀರ್ಘವಾಗಿ ಆ ಆಪ್ಷನ್ಗಳನ್ನ ಬಳಸಲಿಲ್ಲ ಅಂದರೆ ನಿಮ್ಗೆ ಯೂಸ್ ಇಲ್ಲ. ನೀವು ಯೂಸ್ ಮಾಡ್ತಾ ಇಲ್ಲ ಅಂದರೆ ಅದು ದುರುಪಯೋಗ ಚಾನ್ಸಸ್ ಇರುತ್ತೆ ಬೇರೆಯವರಿಂದ. ಅದಕ್ಕೋಸ್ಕರ ಆ ಆಪ್ಷನ್ನ ತೆಗೆದಾಕೋಕ್ಕೆ ಬ್ಯಾಂಕ್ನವ್ರಿಗೆ ಅಧಿಕಾರ ಇರುತ್ತೆ. ಆರನೇದು, ಗ್ರಾಹಕರು ಮತ್ತು ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ, ATM, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಆನ್ಲೈನ್ ಟ್ರಾನ್ಸಾಕ್ಷನ್ ರೈಟ್ಸ್, ಸ್ವಿಚ್ ಆನ್ ಅಥವಾ ಸ್ವಿಚ್ ಆಫ್ ಮಾಡೋ ಫ್ಯೂಚರ್ಸ್ನ ಗ್ರಾಹಕರಿಗೆ ನೀಡಲಾಗಿರುತ್ತೆ. ಮತ್ತು ಟ್ರಾನ್ಸಾಕ್ಷನ್ ಲಿಮಿಟ್ ಕೂಡ ಚೇಂಜ್ ಮಾಡಿಸ್ಕೋಬೋದು. ಬ್ಯಾಂಕಿಂಗ್ ವಂಚನೆ ಆಗದೇ ಇರೋ ಥರ ತಡೆಯೋದಕ್ಕೆ ಈ ರೂಲ್ಸ್ಗಳನ್ನ RBI ಪ್ರಕಟ ಮಾಡಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಸಂಸ್ಕೃತಿ ಇಂಡಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಹಿಟ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ನಿಮ್ದು ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.